ಗೈಸ್, ಇವತ್ತು ನಾನು ಟೊಮೆಟೊ ಫೇಶಿಯಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಮನೇಲಿ ಎಲ್ಲರ ಮನೇಲೂ ಟೊಮೆಟೊ ಇದ್ದೇ ಇರುತ್ತೆ, ಅದರಿಂದ ಒಳ್ಳೆ ಗ್ಲೋ ಬರೋವಂಥ ಫೇಶಿಯಲ್ ನಾವು ಮನೇಲಿ ಮಾಡ್ಕೋಬೋದು. ನೀವು ಸುಮಾರು 2,000 ರೂಪಾಯಿ ಕೊಟ್ಟು ನೀವು ಫೇಶಿಯಲ್ ಮಾಡಿಸಿದ್ರು ಇಷ್ಟು ಗ್ಲೋ ಬರೋಲ್ಲ, ಇಷ್ಟು ಫ್ರೆಶ್ನೆಸ್ ಸಿಗೋಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ ಈ ಟೊಮೆಟೊ ಫೇಶಿಯಲ್ಲು. ಈ ಟೊಮೆಟೊನ ರುಬ್ಬೋದಕ್ಕಿಂತ ಈ ಥರ ತುರ್ಕೊಂಬಿಟ್ರೆ ಒಳ್ಳೆಯದು, ಚೆನ್ನಾಗಿ ಬರುತ್ತೆ ಆ ಪಲ್ಪು. ನಾನಿಲ್ಲಿ 1 ಸ್ಪೂನ್ನಷ್ಟು ಟೊಮೆಟೊ ಪಲ್ಪು ಮತ್ತು 1 ಸ್ಪೂನ್ನಷ್ಟು ಮಿಲ್ಕ್, ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಇದನ್ನೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇದು ಕ್ಲೆನ್ಸಿಂಗ್ ಪರ್ಪಸ್ಗೆ. ಇದು ಈ ಫೇಶಿಯಲ್ ಬಂದು ಆಲ್ ಟೈಪ್ ಆಫ್ ಸ್ಕಿನ್ನು. ನಾನು ಸ್ವಲ್ಪ ಚೇಂಜಸ್ ಹೇಳ್ತೀನಿ ಆಯಿಲಿ ಸ್ಕಿನ್ಗೆ ಮತ್ತು ಡ್ರೈ ಸ್ಕಿನ್ಗೆ ಮಾಡೋವಾಗ, ಅದನ್ನು ಆ ಪ್ರೊಸೀಜರ್ ನೀವು ಫಾಲೋ ಮಾಡಿಕೊಂಡ್ರೆ ಸಾಕು. ಇವಾಗ ಕ್ಲೆನ್ಸ್ ಮಾಡ್ಕೊಂಬಿಡೋಣ. ನೀವು ನೋಡ್ಕೊಳ್ಳಿ ಇವಾಗ ಕ್ಲೆನ್ಸ್ ಮಾಡೋವಾಗ ನನ್ನ ಫೇಸ್ ಯಾವ ಥರ ಇದೆ ಅಂತ. ಫುಲ್ ಫೇಶಿಯಲ್ ಮುಗಿದ್ಮೇಲೆ ಫೇಸ್ ಯಾವ ಥರ ಆಯಿತು ಅಂತ ನೀವು ಚೆಕ್ ಮಾಡ್ಕೋಬೋದು. ತುಂಬ ಒಳ್ಳೆ ಗ್ಲೋ ಬಂತು ಈ ಫೇಶಿಯಲ್ಲು. ನಾವು 1,000 ರೂಪಾಯಿ ಇನ್ವೆಸ್ಟ್ ಮಾಡೋ ಬದಲು ಮನೇಲಿರೋಂಥದ್ರಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು, ತುಂಬ ಒಳ್ಳೆ ಗ್ಲೋ ಬರುತ್ತೆ. ಇವಾಗ ನಾನು ನೋಡಿ ಅದು ಕ್ಲೆನ್ಸ್ ಆದಮೇಲೆ ಅದನ್ನೆಲ್ಲ ಒರೆಸಿ ತೆಗೆದುಬಿಡಬೇಕು. ಇವಾಗ ಸ್ಕ್ರಬ್ಬಿಗೆ ಮಾಡ್ಕೊತಿದ್ದೀನಿ ನಾನು. 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ನಷ್ಟು ಟೊಮೆಟೊ ಪ್ಯೂರಿ ಮತ್ತು 1 ¼ ಸ್ಪೂನ್ನಷ್ಟು ಹನಿ, 1/2 ಸ್ಪೂನ್ನಷ್ಟು ಮಿಲ್ಕ್ ಪೌಡರ್. ಆಯಿಲಿ ಸ್ಕಿನ್ ಇರೋರಾದರೆ ಮಿಲ್ಕ್ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಚೆನ್ನಾಗಿ ಫೇಸ್ ಮೇಲೆ ಸ್ಕ್ರಬ್ ಮಾಡ್ಕೋಬೇಕು. ಫೇಶಿಯಲ್ಲು ಮಾಡೋವಾಗ ಯಾವಾಗಲೂ ಎರಡೂ ಕೈನ ಯೂಸ್ ಮಾಡಬೇಕು. ಅಂದರೆ ನಾವು ಈ ಅಂಗೈನ ಯೂಸ್ ಮಾಡಬಾರ್ದು, ಪಾಮ್ ಯೂಸ್ ಮಾಡಬಾರ್ದು, ಬರೀ ಫಿಂಗರ್ಸಲ್ಲೇ ನಾವು ಯಾವಾಗಲೂ ಮಸಾಜು ಸ್ಕ್ರಬ್ಬಿಂಗು ಮಾಡ್ಕೋಬೇಕು. ತುಂಬ ಪ್ರೆಷರ್ ಬೀಳಬಾರ್ದು ಫೇಸ್ ಮೇಲೆ, ಆ ಥರ ಮಾಡ್ಕೋಬೇಕು ನಾವು. ನೋಡಿ ನೆಕ್ಕು ನಮ್ಗೆ ಎಲ್ಲೆಲ್ಲಿ ಕಪ್ಪಗಿದೆ ಅದೆಲ್ಲನೂ ಮಾಡ್ಕೋಬೇಕು. ಇದು ಕ್ರಿಸ್ ಕ್ರಾಸ್ ಅಂತ ಹೇಳ್ತೀವಿ ಈ ಸ್ಟೆಪ್ನ. ಈ ಥರ ಮಾಡೋದ್ರಿಂದ ನಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ, ಅಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ನೋಸ್ ಮೇಲೆ ಅಷ್ಟೇ ನೀಟಾಗಿ ಎಲ್ಲ ಸ್ಕ್ರಬ್ ಮಾಡಿಕೊಂಡು ಒರೆಸ್ಕೊಂಬಿಡೋಣ. 5-8 ನಿಮಿಷ ಮಾಡಿಕೊಂಡ್ರೆ ಸಾಕು ಸ್ಕ್ರಬ್ಬು. 10 ನಿಮಿಷ ಮಾಡಿದ್ರೂ ಏನು ತೊಂದರೆ ಇಲ್ಲ. ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನಾನಿಲ್ಲಿ ನಂದು ಡ್ರೈ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ಟೀಮ್ ತೊಗೊತಿದ್ದೀನಿ. ಡ್ರೈ ಸ್ಕಿನ್ ಆಗಿರೋರಾದರೆ 1-2 ಸೆಕೆಂಡ್ ತೊಗೊಂಡ್ರೆ ಸಾಕು, ಅಥವಾ ತೊಗೊಂಡೇ ಇದ್ದರೂ ಪರವಾಗಿಲ್ಲ ಸ್ಟೀಮು, ಹಾಗೆ ಟೋನಿಂಗ್ ಮಾಡ್ಕೋಬೋದು. ಇದು ಸ್ಟೀಮ್ ತೊಗೊಂಡ್ಮೇಲೆ ಆಯಿಲಿ ಸ್ಕಿನ್ ಅವರಾಗಲಿ ಬೇರೆ ಸ್ಕಿನ್ ಯಾರೇ ಇದ್ರೂ ಒಂದ್ಸರಿ ಟೋನಿಂಗ್ ಮಾಡ್ಕೋಬೇಕು. ನಾನು ರೋಸ್ ವಾಟರಲ್ಲಿ ಟೋನಿಂಗ್ ಮಾಡ್ಕೊತ ಇದ್ದೀನಿ. ಇವಾಗ ಮಸಾಜ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫ್ರೆಶ್ ಮಿಲ್ಕ್ ಕ್ರೀಮ್ ತೊಗೊತಿದ್ದೀನಿ. ಹಾಲು ಕಾಯಿಸಿದ್ರೆ ಮೇಲೆ ಬರುತ್ತಲ್ಲ ಕೆನೆ, ಅದೇ ಕೆನೆ ಇದು. ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಫೇಶಿಯಲ್ ಮಸಾಜ್ಗೆ, ಗ್ಲೋನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಆ ಕೆನೆ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಸ್ಪೂನಲ್ಲಿ ಮಾಡದೇ ಆಗಲಿಲ್ಲ ಅದು, ಮತ್ತು ಕೈಯಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದನ್ನೊಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋಂಗೆ ಮಾಡಿಕೊಂಡ್ರೆ ಸಾಕು. ಇವಾಗ ಆಯಿಲಿ ಸ್ಕಿನ್ ಇರೋರಾದರೆ ಕ್ರೀಮ್ ಬದಲು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ನಾರ್ಮಲ್ ಟು ಡ್ರೈ ಇರೋರು ಕ್ರೀಮ್ ಹಾಕ್ಕೊಳ್ಳಿ. ಅದಕ್ಕೆ ಒಂದೇ ಒಂದು ಚಿಟ್ಕಿಯಷ್ಟು ಅರಶಿನ ಪುಡಿ, 1 ಸ್ಪೂನ್ನಷ್ಟು ಟೊಮೆಟೊ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಅರಶಿನ ಪುಡಿನ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಆಮೇಲೆ ಅರಶಿನ ಕಾಣುತ್ತೆ ಮುಖ. ಒಂದು ಚಿಟ್ಕಿ ಹಾಕಿದ್ರೆ ಸಾಕಾಗುತ್ತೆ, 1 ಚಿಟ್ಕಿ ಅಥವಾ 2 ಚಿಟ್ಕಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಸಾಜ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಮಸಾಜ್ ಸ್ಟೆಪ್ಸು ತೋರಿಸ್ತಾ ಇದ್ದೀನಿ ನಿಮಗೆ, ಸ್ಟೆಪ್ ಮಾಡ್ತೀವಿ ನಾವು ಅಂತ. ನಾನು ಇಲ್ಲೆಲ್ಲ ಒಂದೊಂದು ಸಾರಿ ಮಾಡಿದ್ದೀನಿ, ನೀವು ಅದನ್ನೇ 2-3 ಸಾರಿ ಮಾಡ್ಕೋಬೋದು ಟೈಮ್ ಇದ್ದರೆ. ಆಯಿಲಿ ಸ್ಕಿನ್ ಇರೋರಾದರೆ 1 ಸಾರಿ ಮಾಡಿಕೊಂಡ್ರೆ ಸಾಕು, 1-2 ಸಾರಿ. ತುಂಬ ಡ್ರೈ ಇರೋರಾದರೆ 2-3 ಸಾರಿ ಮಾಡ್ಕೋಬೋದು, ರಿಪೀಟೆಡ್ ಸ್ಟೆಪ್ಸ್. ನೋಡಿ, ಇದು ಜನ್ರಲ್ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು, ಫಸ್ಟು ಫುಲ್ ಅಪ್ಲಿಕೇಶನ್ ಮಾಡೋದು. ಈ ನೆಕ್ಕಲ್ಲಿ ಯಾವಾಗಲೂ ಈ ಸ್ಟೆಪ್ಪೇ ಬರಬೇಕು, ನೆಕ್ಕಲ್ಲಿ ಅಪ್ವರ್ಡ್ಸು. ಈ ಅಪ್ವರ್ಡ್ ಸ್ಟ್ರೋಕ್ ಆದಮೇಲೆ ಅಲ್ಲಿಂದ ಎಳೆದು ಕಿವಿ ಹತ್ರ ಇಟ್ಕೋಬೇಕು, ಮತ್ತು ಚೀಸೋನಲ್ಲೆಲ್ಲ ಬರೀ ಸರ್ಕ್ಯುಲರ್ ಮೂಮೆಂಟು, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್. ಮತ್ತು ಈ ಲಿಪ್ಸ್ ಹತ್ರ ಬಂದು ಈ ಕ್ರಿಸ್ ಕ್ರಾಸ್ ಸ್ಟೆಪ್ ಬರುತ್ತೆ. ಇದು ಮಾಡೋದ್ರಿಂದ ನಿಮ್ಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ, ಆ ಬ್ಲ್ಯಾಕ್ನೆಸ್ಸು ಡೆಡ್ ಸ್ಕಿನ್ ಎಲ್ಲ ಇದ್ದರೆ ನೀಟಾಗಿ ರಿಮೂವ್ ಆಗುತ್ತೆ. ನೋಸ್ ಮೇಲೆ ಯಾವಾಗಲೂ ಈ ಫಿಂಗರಲ್ಲಿ ಮಾಡಬೇಕು, ಚೆನ್ನಾಗಿ ಸರ್ಕ್ಯುಲರ್ ಮೂಮೆಂಟಲ್ಲಿ ನಿಧಾನವಾಗಿ ಮಾಡ್ಕೋಬೇಕು. ಅದಾದಮೇಲೆ ಐ ಮಸಾಜು. ಐ ಮಸಾಜು ಅಷ್ಟೇ, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಬೋದು. ಇದನ್ನು ನಾವೇ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಯಾರಾದರೂ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ ಸಿಗುತ್ತೆ.
ಯಾರೂ ಇಲ್ಲ ಅಂದರೆ ನಾವೇ ಮಾಡ್ಕೋಬೋದು. ಇವಾಗ ಫೋರ್ ಹೆಡ್ಗೂ ಅಷ್ಟೇ, ಈ ತ್ರೀ ಫಿಂಗರ್ಸಿಂದ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲೇ ಮಾಡ್ಕೋಬೇಕು. ಇದೇ ಸ್ಟೆಪ್ನೇ ನಾವು ಎರಡು ಸಾರಿ ಮೂರು ಸಾರಿ ಮಾಡ್ಕೋಬೋದು. ನಾನಿಲ್ಲಿ ಒಂದೊಂದು ಸಾರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ಗೆ ಅಗೇನ್ ಮತ್ತೆ ಕತ್ತಲ್ಲಿ ಅದೇ ಥರನೇ ಬರಬೇಕು, ನೆಕ್ಕಲ್ಲಿ ಅಪ್ವರ್ಡ್ಸ್. ಮತ್ತು ಇದು ಸೆಕೆಂಡ್ ಸ್ಟೆಪ್ಪು ಲಿಫ್ಟಿಂಗ್, ಫೇಸ್ ಲಿಫ್ಟಿಂಗ್. ಇದು ಇದು ಆಫ್ಟರ್ 30 ಇಯರ್ಸ್ ಈ ಸ್ಟೆಪ್ನ ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ಆ್ಯಕ್ಚುಲಾಗಿ ಆಫ್ಟರ್ 25 ಮಾಡಿದ್ರೆ ತುಂಬ ಒಳ್ಳೆಯದು. ಆಫ್ಟರ್ 30 ಇರೋರಿಗೆ ಈ ಸ್ಟೆಪ್ ಮಾಡೋದ್ರಿಂದ ಅವ್ರಿಗೆ ಫೇಸ್ ಬೇಗ ಸ್ಯಾಗ್ ಆಗೋಲ್ಲ, ರಿಂಕಲ್ಸ್ ಬೇಗ ಬರೋಲ್ಲ. ಇವಾಗ ನೋಸ್ ಹತ್ರ ಮತ್ತು ಮೂಗು ಹತ್ರ ಕಣ್ಣ ಹತ್ರ ಸೇಮ್ ಸ್ಟೆಪ್ಸೇ. ನಾವು ಚೀಸ್ ಆನ್ ಚೀಕ್ಸ್ ಹತ್ರ ಏನು ಸ್ಟೆಪ್ಸ್ ಮಾಡ್ತೀವಿ ಅದೇ ಸ್ಟೆಪ್ಸೇ ಫೋರ್ ಹೆಡಲ್ಲಿ ಮಾತ್ರ ಫಾಲೋ ಆಗುತ್ತೆ. ರಿಲ್ಯಾಕ್ಸಾಗಿ ನಿಧಾನವಾಗಿ ಮಾಡ್ಕೋಬೇಕು ಮಸಾಜ್ ಯಾವಾಗಲೂ, ತುಂಬ ರಿಲ್ಯಾಕ್ಸ್ ಸಿಗುತ್ತೆ. ನೋಡಿ, ನಾನು ಪ್ರೆಷರ್ ಪಾಯಿಂಟ್ಸ್ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿರುತ್ತೆ ಅಂತ. ಈ ಫೇಶಿಯಲ್ ಮಾಡೋವಾಗ ಒಂದೊಂದು ಸ್ಟೆಪ್ಪು ಮುಗಿದ್ಮೇಲೆ ಈ ಪ್ರೆಷರ್ ಪಾಯಿಂಟ್ಸ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ರಿಪೀಟ್ ಮಾಡಿ ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಪ್ರೆಷರ್ ಪಾಯಿಂಟ್ಸ್ ತಪ್ಪಾಗಬಾರ್ದು, ಯಾಕೆಂದರೆ ನಾವು ಕರೆಕ್ಟಾಗಿ ಪ್ರೆಷರ್ ಪಾಯಿಂಟ್ಸ್ ಹಿಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ. ನೋಡಿ, ಕಿವಿ ಹತ್ರ ಹಿಂಗೆ ಪ್ರೆಸ್ ಮಾಡಿ ಸೀಸರ್ ಟೈಪಲ್ಲಿ ನಾವು ಫಿಂಗರ್ನ ಇಟ್ಕೊಂಡು ಎರಡೂ ಕಡೆ ಮುಂದೆ ಹಿಂದೆ ಹಿಂಗೆ ಕಿವಿನ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಆಯಿತು, ಅಲ್ಲಿ ತುಂಬ ರಿಲ್ಯಾಕ್ಸ್ ಸಿಗುತ್ತೆ ನಮಗೆ. ನೋಡಿ, ಇದು ಥರ್ಡ್ ಸ್ಟೆಪ್. ಇದು ಸುಮ್ಮನೆ ಪಫಿಂಗ್ ಮಾಡೋದಷ್ಟೇ. ಇದು ಇದರಿಂದ ಸ್ಕಿನ್ ಸ್ಯಾಗ್ ಆಗಿದ್ರೆ ಒಂಥರ ಡಲ್ಲಾಗಿದ್ದರೆ ಇದು ಚೆನ್ನಾಗಿ ಮಾಡುತ್ತೆ, ಸ್ಕಿನ್ನ ಒಂಥರ ಬಬ್ಲಿ ಬಬ್ಲಿ ಆಗಿ ಮಾಡುತ್ತೆ. ಇನ್ನು ಲಿಪ್ಸ್ ಹತ್ರ, ನೋಸ್ ಹತ್ರ, ಕಣ್ಣತ್ರ ಸೇಮ್ ಸ್ಟೆಪ್ಸೇ. ನಿಮ್ಗೆ ಈ ಸ್ಟೆಪ್ಸ್ ಯಾವುದು ಬರಲಿಲ್ಲ ಅಂದರೂ, ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೂ, ನೀವು ಬರೀ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದರಲ್ಲೇ ನೀವು ಫೇಶಿಯಲ್ ಮಾಡ್ಕೋಬೋದು ಮಸಾಜ್. ನೋಡಿ, ಇದು ಇದು ಫೇಸ್ ಲಿಫ್ಟಿಂಗ್ ಮಸಾಜು. ಈ ಥರ ಎಳೆದು 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 ಅದು ತೊಗೊಂಡೋಗಿ ಕಾರ್ನರ್ಗೆ ಪ್ರೆಸ್ ಮಾಡಬೇಕು. ಇದು ಲಾಸ್ಟ್ ಸ್ಟೆಪ್ಪು, ಟ್ಯಾಪಿಂಗ್ ಮಾಡೋದಷ್ಟೆ. ಇವಾಗ ಸ್ಕಿನ್ನೆಲ್ಲ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಮತ್ತು ಟಯರ್ಡ್ ಆಗಿರುತ್ತಲ್ಲ ಸ್ಕಿನ್ನು ಮಸಾಜ್ ಮಾಡಿದ್ಮೇಲೆ, ಅದೆಲ್ಲ ಕೂಲ್ ಆಗುತ್ತೆ. ಇವಾಗ ಇದನ್ನೊಂದು 5 ನಿಮಿಷ ಮಾಡಿದ್ರೆ ಆಗೋಯ್ತು ಅಷ್ಟೆ. ಈ ಸ್ಟೆಪ್ ಮಾಡ್ಕೋಬೇಕು ನಾವು, ಇದನ್ನು ರಿಪೀಟೆಡ್ ನೀವು ಬೇಕಾದರೆ ಮಾಡ್ಕೋಬೋದು. ಇದಾದಮೇಲೆ ಒರೆಸಿ ನೀಟಾಗಿ ತೆಗೆದ್ಬಿಡ್ಬೇಕು ನಾವು. ಒಂದು ಕಾಟನ್ ಅಥವಾ ಕಾಟನ್ ಸ್ಪಾಂಜು ಏನಾದರೂ ಫೇಸ್ಗೆ ಹಾಮ್ ಆಗದೇ ಇರೋ ಥರ, ಇಲ್ಲಾಂದರೆ ಟಿಶ್ಯೂ ಏನಾದರೂ ತೊಗೊಂಡು ನೀಟಾಗಿ ಒರೆಸಿ ತೆಗೆದ್ಬಿಡಿ, ಇಲ್ಲಾಂದರೆ ಟ್ಯಾಪ್ ವಾಟ್ರಲ್ಲು ತೊಳೆದು ತೆಗಿಬೋದು. ಇವಾಗ ಪ್ಯಾಕಾಗಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಡ್ರೈ ಸ್ಕಿನ್ ಇರೋರು ಕಡಲೆ ಹಿಟ್ಟನ್ನ ಸ್ಕಿಪ್ ಮಾಡಿ ಸ್ಯಾಂಡಲ್ ಪೌಡರ್ನೂ ಹಾಕ್ಕೋಬೋದು. ಆಯಿಲಿ ಸ್ಕಿನ್ ಇರೋರು ಇದಕ್ಕೆ ಸ್ಯಾಂಡಲ್ ಪೌಡರು ಮಿಕ್ಸ್ ಮಾಡ್ಬೋದು. ಸ್ಯಾಂಡಲ್ ಪೌಡರ್ ಆಲ್ ಟೈಪ್ ಆಫ್ ಸ್ಕಿನ್ನು, ಅದಕ್ಕೆ ಸ್ವಲ್ಪ ಟೊಮೆಟೊ ಪ್ಯೂರಿ ಮತ್ತು ಹನಿ ಹಾಕ್ಕೊಂಡು, ತುಂಬ ಡ್ರೈ ಸ್ಕಿನ್ ಇರೋರು ಇದು ಗ್ಲೀಸರಿನೂ ಮಿಕ್ಸ್ ಮಾಡ್ಕೋಬೋದು. ಇಷ್ಟು ಹಾಕ್ಕೊಂಡು ಬೇಕಿದ್ರೆ ರೋಸ್ ವಾಟರ್ ಸೇರಿಸ್ಕೊಂಡು, ನೋಡಿ ಯಾವಾಗಲೂ ಅಪ್ಲೈ ಮಾಡುವಾಗ ಈ ಥರ ಅಪ್ವರ್ಡ್ಸಲ್ಲೇ ಮಾಡ್ಕೋಬೇಕು. ಆವಾಗ ನಿಮ್ಮ ಸ್ಕಿನ್ ಬೇಗ ಸ್ಯಾಗ್ ಆಗೋಲ್ಲ, ಫೈನ್ ಲೈನ್ಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸ್ಕಿನ್ ಲಿಫ್ಟಿಂಗ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಪ್ಯಾಕ್ ಅಪ್ಲೈ ಆದಮೇಲೆ ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಇದನ್ನ ಬಿಟ್ಟಮೇಲೆ ಅದು ಚೆನ್ನಾಗಿ ಒಣಗಿದೆ ಅಂತ ಗೊತ್ತಾದಮೇಲೆ ಲೈಟಾಗಿ ರಬ್ ಮಾಡಿ ತೆಗೆದ್ಬಿಡ್ಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಗ್ಲೋ ಬರುತ್ತೆ ಈ ಫೇಶಿಯಲ್ಲು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಫೇಶಿಯಲ್ಲು. ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ನೋಡಿ, ಎಷ್ಟು ಸುಲಭವಾಗಿ ಮನೇಲಿರೋ ಇಂಗ್ರೀಡಿಯೆಂಟಲ್ಲಿ ಮಾಡ್ಕೊಂಡ್ವಿ ಅಂತ.
ನೋಡಿ, ನಾನು 15 ನಿಮಿಷ ಆದಮೇಲೆ ವಾಶ್ ಮಾಡಿದ್ದೀನಿ, ಇವಾಗ ನೀವೇ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ. ಸ್ಟಾರ್ಟಿಂಗಲ್ಲಿ ಇದ್ದಿದ್ದಕ್ಕೂ ಇವಾಗ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮತ್ತು ಎಷ್ಟು ಗ್ಲೋ ಬಂದಿದೆ ಅಂತ ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದೀನಿ ನಿಮಗೆ. ಫೇಸ್ ವಾಶ್ ಮಾಡಿ ಹಾಗೆ ಬಂದು ಕೂತಿದ್ದೀನಿ, ನೀವು ನೋಡಿ ನಾನೇನು ಅಪ್ಲೈ ಮಾಡಿಲ್ಲ ಫೇಸ್ ಮೇಲೆ, ಎಷ್ಟು ಕ್ಲಿಯರ್ ಆಗಿದೆ. ಮತ್ತು ಆ ಡಿಸ್ಕಲರೇಷನ್ ಎಲ್ಲ ಕತ್ತಲ್ಲಿ ಎಲ್ಲ ಎಷ್ಟಿತ್ತು ಆಗಲೇ ನೀವು ಸ್ಟಾರ್ಟಿಂಗ್ ನೋಡಿದಾಗ, ಇವಾಗ ನೋಡಿ ಹೇಗಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಖರ್ಚಿಲ್ಲದೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಫೇಶಿಯಲ್ ಆದಮೇಲೆ ನಮ್ಮ ಫೇಸ್ ಮುಟ್ಕೊಳ್ಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ, ಅಷ್ಟು ನೈಸಾಗಿರುತ್ತೆ, ಒಂಥರ ಚಬ್ಬಿ ಚಬ್ಬಿಯಾಗಿ ತುಂಬ ಚೆನ್ನಾಗಿರುತ್ತೆ. ಗ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.